ಸಚಿವ ಸ್ಥಾನ ಸಿಗದ ಕಾರಣಕ್ಕಾಗಿ ಅಸಮಾಧಾನ ಹೊಂದಿರುವ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಇದೀಗ ಬಿಕೆ ಹರಿಪ್ರಸಾದ್ ಶಕ್ತಿ ಪ್ರದರ್ಶನ ಮಾಡಿದ್ದು ಈಡಿಗ ಬಿಲ್ಲವ ನಾಮದಾರಿ ದೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನನ್ನನ್ನು ಮಂತ್ರಿ ಮಾಡದಿದ್ದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೇನೆ ಎಂದು ಸಿದ್ದರಾಮಯ್ಯ ಹೆಸರು ಹೇಳದೆ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಬಿಕೆ ಹರಿಪ್ರಸಾದ್ ಅವರ ಭಾಷಣದ ಪ್ರಮುಖ 11 ಹೈಲೈಟ್ಸ್ಗಳನ್ನ ನೋಡೋದಾದರೆ, ಪಾಯಿಂಟ್ ನಂಬರ್ 1, ನನ್ನನ್ನು ಮಂತ್ರಿ ಮಾಡದಿದ್ದಕ್ಕೆ ಸಿಎಂಗೆ ಧನ್ಯವಾದ. ನಂಬರ್ 2, ಈ ಸರ್ಕಾರದಲ್ಲಿ ಸಿಎಂ ಸಚಿವ ಆಗ್ತೀನಿ ಅಂತ ಭ್ರಮೆ ಬೇಡ. ನಂಬರ್ 3, ಪರಮೇಶ್ವರ್ ಸಿಎಂ, ಜಾರಕಿಹೊಳಿ ಡಿ ಸಿಎಂ ಆಗಬೇಕಾಗಿತ್ತು. ಅಂದರೆ ಸಿದ್ದರಾಮಯ್ಯ ಸಿಎಂ ಆಗಿರೋದು ಇಷ್ಟ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ. ನಂಬರ್ 4, ಪರಮೇಶ್ವರನ್ನ ಡಿ ಸಿಎಂ ಮಾಡಬೇಕಿತ್ತು ಅಲ್ವಾ? ನನ್ನಿಂದಲೇ ಸರ್ಕಾರ ಅನ್ನೋ ಅಹಂಕಾರ ಬಿಟ್ಟಾಕಿ ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಚುಚ್ಚದಂಗಿದೆ. ಸಮಾಜವಾದಿ ಅಂತ ಕೆಲವರು ಮಜಾವಾದಿ ಆಗಿದ್ದಾರೆ. ಸಿದ್ದರಾಮಯ್ಯ ಅವರು ಸಮಾಜವಾದಿ ಅಂತ ಹೇಳ್ಕೊತಿರ್ತಾರೆ. ಈಗ ಸಿದ್ದರಾಮಯ್ಯ ಸಮಾಜವಾದಿ ಅಂತ ಕೆಲವರು ಮಜಾವಾದಿ ಆಗಿದ್ದಾರೆ. ಉಬ್ಲೋಟ್ ವಾಚ್, ಕಾಕಿ ಚಡ್ಡಿ ಹಾಕ್ಕೊಳ್ತಾರೆ. ಉಬ್ಲೋಟ್ ವಾಚ್ ಇದೆ, ಕುಮಾರಸ್ವಾಮಿ ಅವರ ಆದಿಯಾಗಿ ಅದು ಲಂಚದಿಂದ ಬಂದಿದ್ದೇನೋ, ಕೆಲಸ ಮಾಡ್ಕೊಟ್ಟಿಗೆ ಬಂದಿದ್ದು ಟೀಕೆ ಮಾಡ್ತಿದ್ರು. ಆಗ ಅದು ವಿರೋಧಿಗಳ ಕುತಂತ್ರ ಅಂತ ತಳ್ಳಾಗ್ತಿದ್ರು. ಇವತ್ತು ಕಾಂಗ್ರೆಸ್ನ ನಾಯಕ ಬಿ ಕೆ ಹರಿಪ್ರಸಾದೇ ಉಬ್ಲೋಟ್ ವಾಚ್ ಬಗ್ಗೆ ಹೇಳಿದ್ದಾರೆ. ಜೊತೆ ಕಾಕಿ ಚಡ್ಡಿ ಹಾಕೋತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಅಂದರೆ ಮತ್ತೊಂದು, ಇದು ಸ್ಪರ್ಧಿಸಿ ಸೋತಿದ್ದೇನೆ, ಸತ್ತಿಲ್ಲ, ನನಗೆ ನ್ಯಾಯ ಬೇಕು. ಅಧಿಕಾರಕ್ಕಾಗಿ ಅಡ್ವಾಣಿ ಮನೆಗೆ ಹೋಗಿ ತಿಂಡಿ ತಿಂದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋ ಲೆಕ್ಕಾಚಾರದಲ್ಲಿ ಅಡ್ವಾಣಿಯವ್ರ ಮನೆಗೆ ಹೋಗಿ ತಿಂಡಿ ತಿಂದಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಇದು ಮಾಡ್ತಿದ್ರು. ರಿವೀಲ್ ಆಗಿರಲಿಲ್ಲ ಇದುವರೆಗೆ. ಬಟ್ ಸಿದ್ದರಾಮಯ್ಯ ಬಿ ಜೆ ಪಿ ಸೇರೋಕ್ಕೆ ಪ್ರಯತ್ನ ಪಟ್ಟಿದ್ರು, ಮಾತುಕತೆ ಆಗಿತ್ತು ಅನ್ನೋದು ಗೊತ್ತಿರತಕ್ಕಂಥ ವಿಚಾರ. ವೆಂಕಯ್ಯನಾಯ್ಡು ಲಿಂಬಾವಳಿಗೆ ಎಲ್ಲ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲದಿರೋ ವಿಷಯಗಳು ಇವರು ಗೊತ್ತಿದೆ ಅನ್ನೋದು ಹೇಳ್ತಾ ಇದ್ದಾರೆ. ಅಂದರೆ ಬಿ ಜೆ ಪಿ ಸೇರೋಕ್ಕೆ ಸಿದ್ದರಾಮಯ್ಯ ಮುಂದಾಗದಂಥ ಸನ್ನಿವೇಶವನ್ನು ಬಿಚ್ಚಿಡ್ತಾ ಇದ್ದಾರೆ ಹರಿಪ್ರಸಾದ್. ಜೊತೆಗೆ 2004 ಅನಂತಕುಮಾರ್ ಸಿಎಂ, ಇನ್ನೊಬ್ಬರು ಡಿ ಸಿ ಎಂ ಆಗಬೇಕಿತ್ತು ಅನ್ನೋದ್ರ ಮೂಲಕ ಬಿ ಜೆ ಪಿನ ಸದಾ ಕೋಮುವಾದಿ ಅಂತ ಟೀಕೆ ಮಾಡೋ ಸಿದ್ದರಾಮಯ್ಯನವರೇ ಬಿ ಜೆ ಪಿ ಸಹವಾಸ ಮಾಡೋಕ್ಕೆ ಹೊರಟಿದ್ರು, ಮಾತುಕತೆ ಮಾಡಿದರು, ಅಡ್ವಾಣಿ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದರು, ಆಗ ಕೋಮುವಾದಿ ಆಗಿರಲಿಲ್ವಾ ಅನ್ನೋ ಆ್ಯಂಗಲ್ಗೆ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಯಾವ ರೀತಿ ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸೋಕ್ಕೆ ಮುಂದಾಗಿದ್ರು ಅನ್ನೋದನ್ನು ಅವಿನೇರವಾಗಿ ತಿಳಿಸಿದ್ದಾರೆ. ಇದೆಲ್ಲದರ ನಡುವೆ ನೀವೊಬ್ಬರೇ ಸಿ ಎಂ ಆಗಬೇಕಾ, ಬೇರೆ ಸಮುದಾಯಗಳಿಗೆ ಅವಕಾಶ ಸಿಗಬಾರ್ದ, ಅತಿ ಹಿಂದುಳಿದ ಸಮುದಾಯದ ನಾಯಕರು ಇದನ್ನೆಲ್ಲ ನೋಡಿಕೊಂಡು ಸಾಯ್ಬೇಕಾ ಅಂತ ಪರೋಕ್ಷವಾಗಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಣವಾನಂದ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಅವರಿದ್ದು, ಅವರು ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು. ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವರು ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಅವರು ಇದ್ದಂತಹ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಸಹ ಹಿಂಪಡಿಸಿ ದೀಪ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ವಿಚಾರ ಕಳಿಸ್ತಕ್ಕಂಥ ಕೆಲಸ ಸಮಾಜವಾದಿ ಅಂದ್ಕೊಂಡು ಮನವಾದ ಆಗಿರಲಿಲ್ಲ ಪ್ರವೃತ್ತಿನ ಇವತ್ತು ಸಹ ಸರಿಯಾದ ಕಾಲಿಲ್ಲ. ಅವರಲ್ಲಿ ಯಾರೋ ಕೆಲವರು ಹೋಗಿ ಮಾತಾಡ್ಕೊಂಡು ಪಂಚ ಹಾಕೊಂಡು ಒಳ್ಳೆಯ ಕಾಣಿಸ್ತಿದ್ದೀವಿ ಹಾಕೊಂಡು ಚಟ್ಟಿ ಹಾಕೊಂಡು ಸಮಾಜವಾದ ಅಂತ ಹೇಳಿ ಆಗುದಿಲ್ಲ. ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ, ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಭಯ ಇಲ್ಲ, ಸ್ಪರ್ಧೆ ಮಾಡಿದ್ರಿ ಸೋತಿದ್ದೀನಿ ಅಂದ್ರೆ ಸತ್ತಿಲ್ಲ ಸಾವಿಲ್ಲ. ಇನ್ನು ಹರಿಪ್ರಸಾದ್ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಧಾರವಾಡದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನನ್ನ ಹೆಸರು ಹೇಳಿದ್ರ, ಜನರಲ್ ಸ್ಟೇಟ್ಮೆಂಟ್ಗಳಿಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಸ್, ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅಂತ ಹೆಸರು ಹೇಳಿದ್ರೆ ಸಿದ್ದರಾಮಯ್ಯ ಬಗ್ಗೆನೇ ಮಾತಾಡಿದ್ದಾರೆ. ಯಾಕಂದರೆ ಜನಗಳಿಂದ ಅಡ್ರಲ್ಲ ರಾಜಕೀಯದಲ್ಲಿ ಯಾರು ಯಾರ ಬಗ್ಗೆ ಯಾವ ಕಾರಣಕ್ಕೆ ಮಾತಾಡ್ತಾರೆ ಅಂತ ಗೊತ್ತಿರೋ ವಿಚಾರ. ಬಿ ಕೆ ಹರಿಪ್ರಸಾದ್ ಅವರ ಇವತ್ತು ವಾಗ್ಬಾಣ, ಬಿ ಕೆ ಹರಿಪ್ರಸಾದ್ ಅವರ ವಾಗ್ದಾಳಿ, ಬಿ ಕೆ ಹರಿಪ್ರಸಾದ್ ಅವರ ಟಾರ್ಗೆಟ್ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ ಆಗಿತ್ತು. ಸಿದ್ದರಾಮಯ್ಯ ಅವರು ಉಬ್ಲೋಟ್ ವಾಚ್ ಕಚ್ಕೊಂಡಿದ್ದು, ಜೊತೆಗೆ ಬಿ ಜೆ ಪಿ ನಾಯಕರು ಮನೆಗೆ ಹೋಗಿ ಕೂತ್ಕೊಂಡಿದ್ದು ಎಲ್ಲವನ್ನು ಕೂಡ ಇವತ್ತು ಹೊರಗಡೆ ಹಾಕಿದ್ದಾರೆ. ಪರಮೇಶ್ವರ್ ಸಿ ಎಂ ಆಗಬೇಕಾಗಿತ್ತು, ಸತೀಶ್ ಜಾರಕಿಹೊಳಿ ಡಿ ಸಿ ಎಂ ಆಗಬೇಕಾಗಿತ್ತು ಅನ್ನೋದ್ರ ಮೂಲಕ ಸಿದ್ದರಾಮಯ್ಯ ಸಿ ಎಂ ಆಗಿರೋದ್ರ ಬಗ್ಗೆ ನನಗೆ ಸಮಾಧಾನ ಇಲ್ಲ ಅನ್ನೋದು ಹೇಳಿದರೆ, ಕಳೆದ 2-3 ತಿಂಗಳ ಹಿಂದೆ ಸಿ ಎಂ ಮಾಡೋದು ಗೊತ್ತು ಇಳಿಸೋದು ಗೊತ್ತು ಅಂತ ಹೇಳಿದ್ರ ಮೂಲಕ ಒಂದಷ್ಟು ಬೆಂಕಿ ಹಚ್ಚಿದ್ರು. ಈಗ ಅದು ದಗ ದಗ ಅಂತ ಉರಿತಾ ಇದೆ. ಸಿದ್ದರಾಮಯ್ಯ ಅವರೇ ನಮ್ಮ ಹೆಸರು ಹೇಳವ್ರ, ಐ ನಡೀರಿ ಅನ್ನೋ ರೀತಿ ಸಿದ್ದರಾಮಯ್ಯ ದಿನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣ್ತಾ ಇಲ್ಲ. ಆದರೆ ಗೊತ್ತಿರಲಿ, ವಿರೋಧ ಯಾಕೆಂದ್ರೆ ಅವ್ರಿಗೆ ಒಂದು ಎಲ್ಲರೂ ಹೇಳ್ತಾರೆ, ಅವ್ರು ನೇರವಾಗಿ ಚುನಾವಣೆ ಗೆಲ್ಲೋಕ್ಕೆ ತಾಕತ್ತಿಲ್ಲ ಹರಿಪ್ರಸಾದ್ಗೆ, ಎಷ್ಟು ಹರ್ಕಂಡ್ರು ಏನೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ನಿಮ್ಗೆ ಗೊತ್ತಿರಲಿ, ಒಂದು ಮನೆಯನ್ನು ಕಟ್ಟಲು ಸಾಧ್ಯವಿಲ್ಲದಿರಬಹುದು, ಒಂದು ಗೆಲುವನ್ನು ಸಾಧಿಸಲು ಸಾಧ್ಯವಿಲ್ಲದಿರಬಹುದು ಹರಿಪ್ರಸಾದ್ಗೆ.
ಆದರೆ ಒಂದು ಸೋಲಿಗೆ ಕಾರಣ ಆಗ್ಬೋದೇನೋ, ಕೆಡವೋ ಕಾರಣ ಆಗ್ಬೋದೇನೋ ಗೊತ್ತಿಲ್ವಲ್ಲ, ಏನು ಬೇಕಾದ್ರೂ ಆಗ್ಬೋದಲ್ಲ. ಸೊ ಒಟ್ಟಾರೆ ಸಿದ್ದರಾಮಯ್ಯ ಹಾಗೆ ಹರಿಪ್ರಸಾದ್ ನಡುವಿನ ಸಂಘರ್ಷ ಇದೀಗ ಮತ್ತೊಂದು ಮಜಲಿಗೆ ಶುರುವಾಗಿದೆ. ಇದು ಮುಂದೆ ಯಾವ್ಯಾವ ಅಂತ ತಲುಪುತ್ತೆ ಅಂತ ಕಾದು ನೋಡಬೇಕು. ನಮ್ಮ ಟೀಮ್ ಒಂದು ಪ್ರಶ್ನೆ ಹಾಕಿದ್ದಾರೆ ನಿಮ್ಗೆ ಕೇಳೋಕ್ಕೆ ಜನಗಳಿಗೆ, ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ ಅನ್ನೋ ಬಿ ಕೆ ಹರಿಪ್ರಸಾದ್ ಅವರ ಅವಿನೇರ ಹೇಳಿಕೆಗೆ ತಾವು ಒಪ್ಕೋತೀರಾ ಇಲ್ಲ ಸಿದ್ದರಾಮಯ್ಯ ಸಮಾಜವಾದಿ ಅಂತ ಹೇಳ್ತೀರಾ? ಕಾಮೆಂಟ್ ಮಾಡಿ. ನನ್ನ ಹೆಸರು ಹೇಳಿದ್ರ ನನ್ನ ಹೆಸರು ಹೇಳಿದ್ರಿ ನನ್ನ ಹೆಸರು ಹೇಳಿದ್ರಿನಪ್ಪ ನನ್ನ ಹೆಸರು ಹೇಳಿದ್ರಿ ಅಯ್ಯಂದ್ರೆ ಜನರಲ್ ಸ್ಟೇಟ್ಮೆಂಟ್ಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ.